ಸೀಸನ್ ಹತ್ತರಲ್ಲಿ ಸ್ಪರ್ಧಿಸಿದ್ದ ಮಂಗಳಮುಖಿ ನೀತು ವನಜಾಕ್ಷಿ ಆಗಾಗ ಆರಂಭದಲ್ಲಿ ಗೇಮ್ ಸ್ಟಾರ್ಟ್ ಮಾಡಲು ಸಮಯ ತೆಗೆದುಕೊಂಡರು ಎಂದು ಇನ್ನಿತರ ಸ್ಪರ್ಧಿಗಳು ಹೇಳುತ್ತಿರುವುದನ್ನ ಕೇಳಿದ್ದೀವಿ. ಯಾಕೆ ನೀತು ಆರಂಭದಲ್ಲಿ ಸ್ಲೋ ಆದರು ಎಂದು ಪ್ರಶ್ನೆ ಮಾಡಿದಾಗ ತಾವು ತೆಗೆದುಕೊಳ್ಳುತ್ತಿದ್ದ ಹಾರ್ಮೋನ್ ಇಂಜೆಕ್ಷನ್ಗಳ ಬಗ್ಗೆ ವಿವರಿಸಿದ್ದಾರೆ. ಮಂಗಳಮುಖಿಯರ ಪರಿಸ್ಥಿತಿ ಅರ್ಥ ಮಾಡಿಸಿದ್ದಾರೆ. ಜನರಿಗೆ ಈಗ ಅನುಕಂಪ ಮೂಡುತ್ತಿದೆ. ನನ್ನ ದೇಹದಲ್ಲಿ ಆಗುವ ಬದಲಾವಣೆಗಳಿಂದ ಆಗಾಗ ಹಾರ್ಮೋನ್ಸ್ ತೆಗೆದುಕೊಳ್ಳಬೇಕು. ಬಿಗ್ ಬಾಸ್ ಮನೆ ಪ್ರವೇಶ ಮಾಡುವ ಮುನ್ನ ನಾನು ಹಾರ್ಮೋನ್ಸ್ ತೆಗೆದುಕೊಂಡೆ. ಹಾರ್ಮೋನ್ ಇಂಜೆಕ್ಷನ್ ತೆಗೆದುಕೊಂಡಿಲ್ಲ ಅಂದ್ರೆ ಎಲ್ಲರಂತೆ ಕಾಮನ್ ಮತ್ತು ನಾರ್ಮಲ್ ಆಗಿ ಇರ್ತೀವಿ. ಮೊದಲ ಎರಡು ವಾರ ಆ ಇಂಜೆಕ್ಷನ್ ನಲ್ಲಿ ಬದಲಾವಣೆಗಳು ಇತ್ತು. ಅದರಿಂದ ಸರಿಯಾಗಿ ಯಾವುದರ ಬಗ್ಗೆ ಯೋಚನೆ ಮಾಡಲು ಆಗುತ್ತಿರಲಿಲ್ಲ. ಎಲ್ಲ ಮಂಗಳ ಮುಖ್ಯರು SRS ಅನ್ನುವ ಪ್ರೊಸೀಜರ್ ಫಾಲೋ ಮಾಡುತ್ತಾರೆ. ಸರ್ಜರಿ ಮಾಡಿಸಿಕೊಂಡವರು ಈ ಇಂಜೆಕ್ಷನ್ ತೆಗೆದುಕೊಳ್ಳಬೇಕು, ಇಲ್ಲವಾದರೆ ಮತ್ತೆ ದೇಹದಲ್ಲಿ ಮತ್ತೆ ಬದಲಾವಣೆಗಳು ಆಗುತ್ತದೆ. ಗಂಡಿಂದ ಹೆಣ್ಣ ಆಗಬೇಕು ಅಂದ ಮೇಲೆ ನಾವು ಹಾರ್ಮೋನ್ಸ್ ಇಂಜೆಕ್ಷನ್ ತೆಗೆದುಕೊಂಡು ಬದಲಾವಣೆ ಆಗಬೇಕು. ವೈದ್ಯರ ಸಲಹೆ ಮೇಲೆ ತೆಗೆದುಕೊಳ್ಳುವ ಕಾರಣ ಆರೋಗ್ಯದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಹೆಣ್ಣು ಮಕ್ಕಳಿಗೆ ಹೇಗೆ ತಿಂಗಳಿಗೆ ಒಮ್ಮೆ ಇರುತ್ತದೆ ಹಾಗೆ ನಮಗೂ ಆಗುತ್ತದೆ. ನಾವು ಅದನ್ನ ಮ್ಯಾನೇಜ್ ಮಾಡ್ತೀವಿ. ಕೆಲವೊಮ್ಮೆ ಕೋರ್ಸ್ ರೀತಿ ಇರುತ್ತದೆ, ಒಂದು ತಿಂಗಳು ತೆಗೆದುಕೊಂಡು ಆಮೇಲೆ ಸ್ಟಾಪ್ ಮಾಡುವುದು, ಮತ್ತೆ ಬೇಡ ಅಂದ ಮೇಲೆ ಸ್ಟಾಪ್ ಮಾಡುವುದು. ಬಿಗ್ ಬಾಸ್ ಪ್ರವೇಶ ಮಾಡುವ ಮುನ್ನವೇ ನಾನು ಇಂಜೆಕ್ಷನ್ ತೆಗೆದುಕೊಂಡಿದ್ದೆ, ಹೀಗಾಗಿ ಕೊಂಚ ಗೊಂದಲದಲ್ಲಿ ಇದ್ದೆ. ನನ್ನ ದೇಹ ಎಲ್ಲರಂತೆ ಇರುವುದಿಲ್ಲ, ನನ್ನ ದೇಹನೇ ಬೇರೆ. ಆಗಾಗ ಹಾರ್ಮೋನ್ಸ್ಗಾಗಿ ವಾರಕ್ಕೊಮ್ಮೆ ಕನ್ಫೆಷನ್ ರೂಮ್ನಲ್ಲಿ ಇಂಜೆಕ್ಷನ್ ತೆಗೆದುಕೊಳ್ಳುತ್ತಿದ್ದೆ. ಆ ದಿನಗಳಲ್ಲಿ ನಾನು ಕೊಂಚ ಬೇಸರದಲ್ಲಿ ಇರುತ್ತಿದ್ದೆ. ಮೈಂಡ್ ಸರಿಯಾಗಿ ಇರುತ್ತಿರಲಿಲ್ಲ, ಜಾಸ್ತಿ ಪ್ರೀತಿ ಬೇಕು ಅನಿಸುತ್ತಿತ್ತು. ಆ ಗೊಂದಲಗಳಿಗೆ ಇದೇ ಕಾರಣ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10 ಡೈಲಾಗ್ ಪ್ಲೇಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.